ನಮಸ್ಕಾರ, ಬನ್ನಿ ಬನ್ನಿ, ನಿಮ್ಗಾಗೆ ಕಾಯ್ತಾ ಇದ್ದೆ. ಇಲ್ಲ ನೋಡಿ, ಈ ರೂಮ್ ನಲ್ಲಿ ಕೂತ್ಕೊಂಡಿರಿ, ಇದು ಬಂದ್ಬಿಡ್ತೀನಿ. ಏನಪ್ಪ ಇದು, ಇವಳು ಹಾಲಿವುಡ್ ಆಕ್ಟ್ರೆಸ್ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ದಾಳಲ್ಲ. ಇವಳು ಇಂತಿಂತ ಗ್ರೇಟ್ ಆರ್ಟಿಸ್ಟ್ ಜೊತೆ ಎಲ್ಲ ಫ್ರೆಂಡ್ಸ್ ಬೆಳೆಸ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾಳಲ್ಲ, ಇಷ್ಟು ದೊಡ್ಡ ಸಹವಾಸ ಮಾಡಿದವಳು ನಾಳೆ ನನಗೆ ಗಿಡ್ತಾಳಿ, ಅಥವಾ ಇವಳು ಏನಾದರೂ ನನ್ನ ಹಾಗೆ. ತುಂಬಾ ಲೇಟ್ ಮಾಡ್ಬಿಟ್ಟೆ, ಯಾಕೆ ಒಂಥರವಾಗಿ ಬೆವ್ತಿದ್ದೀರಲ್ಲ? ಒಂಥರ ಏನು, ನಿಜವಾಗ್ಲೂ ಬೆವ್ತಿದ್ದೀನಿ. ನಿನ್ ನೋಡ್ಬೇಕು ಅಂತ ಓಡೋಡ್ ಬಂದಲ್ಲ, ಆಗ್ಲೇ ಬೆವತೆ. ಈ ರೂಮ್ ಈಗ ಬಂದ್ಬಿಟ್ಟು ಈ ವಾತಾವರಣನೆಲ್ಲ ನೋಡ್ಬಿಟ್ಟು ಇನ್ನೂ ಬೆವತ್ಬಿಟ್ಟು. ಯಾವಾಗ ನಿನ್ನ ಭಾಷೆ ಕನ್ನಡ ಬಿಟ್ಬಿಟ್ಟು ಐಸಿ ಗೀಸಿ ಅಂತ ಶುರು ಮಾಡ್ಬಿಟ್ಟು ಇಂಗ್ಲಿಷ್ ನಲ್ಲಿ, ಆಗ ಇನ್ನಿನ್ನೂ ಬೆವತ್ ಬಿಟ್ಟೆ. ಇದೆಲ್ಲ ನನಗೆ ಕಾಮನ್. ನಿನಗೇನು ಕಾಮನ್, ನನಗೆ ಹೊಸ್ದಾಗಲ್ಲ. ಅದ್ ಸರಿ, ಇವರೆಲ್ಲ ಯಾರು, ಇದೆಲ್ಲ ಏನು? This is after nothing. Come here, come on, come on, come on. ಇದು ನಾನು, ಇದು ನೆಟ್ ಹಾಲಿವುಡ್. ಇವಳು ಹಲ್ಲು ಬಿಡಬೇಕಾದ್ರೆ ನನ್ನ ಕೇಳೆ ಹಲ್ಲು ಬಿಡೋದು. ಕಮಾನ್. ಇದು ನಾನು. ಎಸ್, ಯು ಆರ್ ಕರೆಕ್ಟ್. ಇದು ಜೆನೆಟ್ ಆಲಿ. ಇವಳು ಕಣ್ಣು ಬಿಡಬೇಕಾದ್ರೆ ನನ್ನ ಕೇಳೆ ಕಣ್ ಕಣ್ ಬಿಡೋದು. ಕಮ್ ಹಿಯರ್. ಇದು ನಾನು. ಇದು ವಿರ್ನಾಲಿಸಿ. ಇವಳು ಬಾಯಿ ಬಿಡಬೇಕಾದ್ರೆ ನನ್ನ ಕೇಳೆ ಬಾಯಿ ಬಾಯಿ ಬಿಡೋದು. ಕಮಾನ್. ನೀನು. ಇವಳು ಕರ್ಣಾಪಸಿ, ನಿನ್ನ ಕೇಳೆ ಪ್ರಾಣ ಬಿಡೋದು. ಶೂರ್. ಇವರೆಲ್ಲ ನನ್ನ ಖಾಸ ಶಿಷ್ಯರು. ಕೂತ್ಕೊಂಡ್ರೆ ನಿಂತ್ಕೋತಾರೆ, ನಿಂತ್ಕೊಂಡ್ರೆ ನಮಸ್ಕಾರನೇ ಮಾಡ್ಬಿಡ್ತಾರೆ. ಇಷ್ಟ್ಯಾಕೆ ನನ್ನ ಕೇಳೆ ಮದುವೆ ಮಾಡ್ಕೊಳ್ಳೋದು, ನನ್ನ ಕೇಳೆ ಡೈವರ್ಸ್ ಮಾಡೋದು? ಓಹೋ, ಅವ್ರು ಏನ್ ಮಾಡ್ಬೇಕಾದ್ರೂ ನಿನ್ ಕೇಳ್ಕೊಂಡೇ ಮಾಡೋದು. ಮಾಡ್ಕೊಂಡು ಹೋಗ್ಲಿ, ನನಗ್ಯಾಕೆ ಸಂಕಟ. ನಾನು ಇಂಗ್ಲಿಷ್ ಆರ್ಟಿಸ್ಟ್ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡಾಗ ಒಂದೇ ತರ ಪೋಸ್ ಕೊಟ್ಟಿದ್ದೆ, ನೀನ್ ಮೂರ್ನಾಲ್ಕು ತರ ಕೊಟ್ಟಿದ್ಯಲ್ಲ. ನೀವು ಸಹಜ ಸುಂದರರು, ವ್ಯತ್ಯಾಸ ಇರೋಲ್ಲ. ಯಾವಾಗ ನೋಡಿದ್ರು ಒಂದೇ ತರ ಇರ್ತೀರಾ. ನಾನು ಇವರುಗಳಿಗೆ ತಕ್ಕ ಹಾಗೆ ಪೋಸ್ಗಳನ್ನು ಕೊಟ್ಕೊಂಡೇ ಹೋಗಿದ್ದೀನಿ. ನೀನ್ ಯಾವ ತರ ಪೋಸ್ ಕೊಟ್ಟು ತೆಗೆಸ್ಕೊಂಡ್ರು ವಿಷಯ ಇಷ್ಟೇ ತಾನೇ. ನೀವ್ ಮಾತ್ರ ಇನ್ನೇನು, ನಿಮ್ ವಿಷಯ ಇಷ್ಟೇ. ಓಹೋ, ನೀನು ನಿಮ್ಮ ಹಾಗೆ ಜೋಕು. ಎಂಥಾಗ್ಲು ತಥಾ ಶಿಷ್ಯ. ಡೆವಲಪ್ ಮಾಡಬೇಡ, ಡ್ಯೂಪ್ ವಿಷಯ ಡ್ರಾಪ್ ಮಾಡು. ನೋಡು, ಅವನ ಜೊತೆಯಲ್ಲಿ, ಇವಳ ಜೊತೆಯಲ್ಲಿ ನೀನಿರೋದು ಬೇಡ. ನಾವಿಬ್ರು ಇನ್ಮೇಲೆ ಹೀಗೆ ಇದ್ ಬಿಡೋಣ. ಮನೇಲಿ ಯಾರು ಇದ್ದಾರ? ಯಾಕೆ ಹಾಗೆ? ನಾಳೆ ನಾಟಕ ಯಾವ್ದು ಸರ್? ನಿಮ್ಮಪ್ಪರೆ ಹೇಳಿ ಹೋಗಿದ್ದಾರೆ ವೀರ ಬಬ್ರು ವಾಹನ, ಅದ್ರಲ್ಲಿ ನೀನೇ ಬಬ್ರು ವಾಹನ. ನಿಮ್ಮಪ್ಪನೇ ಅರ್ಜುನ, ಆ ಕಮಲಮ್ಮ ಇದ್ದಾಳಲ್ಲ ಇವಳು, ಯಾವಳವಳು ಅದೇ ಸುಭದ್ರೆ, ಗೊತ್ತಾಯ್ತಾ? ಈಗ ನಾನು ಬಬ್ರು ವಾಹನ ತಂದ ಆಡ್ತೀನಿ, ಚೆನ್ನಾಗಿ ನೋಡ್ಕೊ. ಎಲ್ಲಿ ಬಾರಿಸು. ಗೊತ್ತಿ ಸರ್. ಯಾರಿ ಪದ್ಯ ಹಾಡೋದು ಅಂದ್ರೆ? ಬಬ್ರು ಆಹಾರ. ಅವರಪ್ಪರಿಗೆ ಹೇಳ್ತಾನೆ ಅರ್ಜುನಿಗೆ, ನಿನ್ನ ಕೊಂದ ಹಾಕ್ತೇನೆ ಅಂತ. ಮಗ ತಂದೆನ್ ಕೊಲ್ಲೋದೆ? ಅಯ್ಯಯ್ಯೋ, ಬೇಡಿ ಬೇಡಿ, ಮೊದಲಿ ನಾಟಕ ಬದಲಾಯಿಸಿ. ಯಾವನೇ ಇವನು, ಭಾರತ ನಾವು ಬರ್ದಿದ್ದೇನೆಯ, ಅದ್ರಲ್ಲಿ ಬರೋ ಕಥೆ ಕಣಯ್ಯ ಇದು. ಯಾರಾದ್ರೂ ಬರ್ದಿಲ್ಲ ರೀ, ನಾನು ಈ ಪಾರ್ಟ್ ಮಾಡೋಲ್ಲ. ನೀನ್ ಮಾಡಲ್ವೇನಯ್ಯ? ನಾನೇ ಮಾಡ್ತೀನಿ ಬಿಡು. ಓಹೋ, ಜನ ಒಪ್ಪಲ್ವೇನು? ಏ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಅಲ್ಲಯ್ಯ, ನೀನ್ ಪಾರ್ಟ್ ಮಾಡಲ್ಲ ಅಂದ್ರೆ ಹೇಗೆ? ನಾಳೆ ನಾಡಿದ್ರೇನು? ನಾಟಕ ಬದಲಾಯಿಸ್ಕೊಳ್ಳಯ್ಯ. ಅಲ್ಲಪ್ಪ, ಬೋರ್ಡು, ಹ್ಯಾಂಡ್ ಬಿಲ್ಲು, ಪಬ್ಲಿಸಿಟಿ ಎಲ್ಲ ಆಗೋಗಿದೆ. ನಿಮ್ಮ ಅಪ್ಪ ಹೋಗ್ತಾರೆಯೇ? ನಾನ್ ನಮ್ಮ ಅಪ್ಪನ ಒಪ್ಪಿಸ್ಕೊಂಡು ಬರ್ತೀನಿ. ಅವ್ರ ಊರಲ್ಲಿ ಇದ್ರಲ್ವೇನಯ್ಯ, ಮಾಗಡಿ ಹೋಗಿದ್ದಾರೆ, ಚಿಂತಾವಣಿ ಸ್ಪೆಷಲ್ ನಾಟಕ. ಅಲ್ಲಿಗೆ ಹೋಗ್ತೀನಿ, ನಾಟಕ ಬದಲಾಯಿಸ್ಕೊಂಡೇ ಬರ್ತೀನಿ. ನಿನ್ ಕಾರ್ ತಗೊಂಡು ಹೋಗ್ತೀನಿ. ತಗೊಂಡೋಗಪ್ಪ. ಯಾರು ಬೇಡ ಅಂತ ಹೇಳ್ತಾರೆ? ಗೇರು, ಬ್ರೇಕು, ಹಾರನ್ನು, ಟೈರು ಸ್ವಲ್ಪ ರಿಪೇರು ಅಷ್ಟೇ, ನೋಡ್ಕೊಂಡು. ದುಡ್ಡು ಬರ್ಲಿಲ್ಲ, ದುಡ್ಡು ಬರ್ಲಿಲ್ಲ ಅಂತ ದಿನ ಕಾಯ್ತಾ ಇದ್ರಲ್ಲ, ನೋಡಿದ್ರಾ
ಇವತ್ತು ನಿಮ್ಮಪ್ಪ ಟೆಲಿಗ್ರಾಮ್ ಮನೆ ಅಡ್ರೆ ಮಾಡಿಬಿಟ್ಟಿದ್ದಾರೆ. ನಾನು ಬರ್ತೀನಿ. ಆಗಲಿ ಸರ್. ಏನಾಯ್ತು ಅಂತ ನೋಡಿದಲ್ಲ, ತಿರ್ಗಾ ಕೇಳ್ತಾ ಇದೆಯಲ್ಲ, ಕಣ್ಣಿಲ್ಲ ನಿನಗೆ? ಮಿಸ್ಟರ್, ಏನಾದ್ರೂ ಹೇಗ್ ಬಿತ್ತ ಅಂತ ಕೇಳ್ದೆ ಅಷ್ಟೇ. ಇಲ್ಲ ಇಲ್ಲ, ಆನಂದರಾಗಿ ಆಲಿಂಗನ ಮಾಡ್ಕೊಂಡು ಹಾಗಿತ್ತು. ಅಯ್ಯೋಯ್ಯೋ, ಹೋಯ್ತಲ್ಲಪ್ಪ ನನ್ ಸೈಕಲ್ಲು. ಬಾರಮಾಯಿಲಿ, ಇಲ್ಲಿ ಬಾರಮಾಯಿಲಿ, ನೋಡಮಾಯಿಲಿ, ನಿನಗೇನಾದ್ರೂ ಜ್ಞಾನ ಆಗಿ ನಾನು ನೆಟ್ಟಿದೆಯೋ ಹೇಗೆ? ನೀವೇನ್ ಮಾಡ್ತೀರಿ, ದುಡ್ಡನ್ ಕೊಬ್ಬು ಕಣ್ಣು ಮುಚ್ಚಿ ಹೋಗಿರುತ್ತೆ ನಿಮಗೆ. ಆಹಾ, ಇದ್ರ ಮೇಲೆ ಕರಿ ಕನ್ನಡಕ ಬೇರೆ, ಇದನ್ನ ಹಾಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ರಸ್ತೆಯಲ್ಲಿ ಹೋಗಿ ಬರೋರೆಲ್ಲ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿರ್ಬೇಕಷ್ಟೇ. ಈಗ ನನ್ ಸೈಕಲ್ ಮುರಿದೋಯ್ತಲ್ಲ, ಯಾರು ಕೊಡೋರು? ಹುಡುಗಿಯರ್ ಮುಖ ನೋಡ್ತಾ ಹೋದ್ರೆ ಸೈಕಲ್ ಮುರಿಯುತ್ತೆ, ನಾಳೆ ಮೈಯೂ ಮುರಿಯುತ್ತೆ. ಸುಮ್ನೆ ಮರ್ಯಾದೆ ಆಗಿ ಹೋಗು. ನಿಂತ್ಕೊಳ್ಳಿ, ಯಾವ ಕಡೆಗಿದೆ ಜ್ಞಾನ ನಿನಗೆ? ರಾಂಗ್ ಸೈಡ್ ನಲ್ಲಿ ಕಾರ್ ಬಿಟ್ಕೊಂಡು ಬಂದು ಸೈಕಲ್ ಡ್ಯಾಶ್ ಹೊಡೆದವಳು ನೀನು? ನಾನ್ ಮರ್ಯಾದೆ ಹೋಗ್ಬೇಕಾ? ನೋಡಮ್ಮ, ಸೈಕಲ್ ರಿಪೇರಿ ಚಾರ್ಜ್ ನೀನು ಕೊಟ್ಟು ಹೊರತು ಇಲ್ಲಿಂದ ಬಿಡೋಲ್ಲ ನಿನ್ನ ನಾನು. ಹ್ಯಾಂಡ್ಲು ವೀಲು ಬೆಂಡಾಗ ಹೋಯ್ತು, ಹೆಡ್ಲು ಮುರಿದೋಯ್ತು, ಒಳ್ಳೇದಾಯ್ತು, ಸೀಟ್ ಹರಿದೋಯ್ತು. ತಗೋ, ರಿಪೇರಿ ಮಾಡಿಸ್ಬೇಕಾದ ಐಟಮ್ಗಳಲ್ಲಿ ಮೊದ್ಲು ನಿನ್ ತಲೆ ರಿಪೇರಿ ಮಾಡ್ಕೋ. ಇಂಥ ಕುಂಟೆ ನೆಪದಿಂದ ಹುಡುಗಿರ್ಗೆ ಲವ್ ಲೆಟರ್ ಬರೆಯೋದು ನಂಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೇನು? ಹಾಗಾದ್ರೆ ನಿನ್ ಲವ್ ಲೆಟರ್ಗಳ್ ತಗೊಂಡೆ ಅಭ್ಯಾಸ ಅಂತ ಕಾಣುತ್ತೆ. ಇಲ್ಲಡಮ್ಮ, ಈ ಉಡಾಫೆಲ್ಲ ನನ್ನ ಹತ್ರ ಕಟ್ಟಿಟ್ಬಿಡು. ನಮ್ಮಪ್ಪ ಎದೆ ರಕ್ತ ಬಸ್ತು ಸಂಪಾದನೆ ಮಾಡ್ತಾ ಕೊಟ್ಟರೋ ಸೈಕಲ್ಲು, ಅದ್ರ ರಿಪೇರಿ ಚಾರ್ಜ್ ನೀನು ಕೊಟ್ಟು ಹೊರತು ಜಪ್ಪಯ್ಯ ಅಂದ್ರೆ ಇಲ್ಲಿಂದ ನಾನು ನಿನ್ ಬಿಡೋದಿಲ್ಲ. ಅದೇನಾಗುತ್ತೆ ಹಾಕೊಂಡು ಹೋಗ್ಲಿ. ಅಯ್ಯಯ್ಯೋ, ಇದಕ್ಕೆ ವಾಪಸ್ಕೊಳ್ತೀರಿ ನೋಡಿ, ಕಾರ್ ನ ನೆರಳಲ್ಲಿ ನಿಲ್ಸಿ ನಿಮ್ ದುಡ್ಡು ಕೊಡ್ತೀನಿ ಇರಿ. ಮೊದಲೇ ಹೇಳಿದ್ರಿ ತಾಪತ್ರ ಎಲ್ಲ ಇರ್ತಿರ್ಲಿಲ್ಲ. ಆಹಾ, ನಾಳೆ ದಾರಿಲಿ ಬರೋದೇ ಅಲ್ವಾ ನೀನು? ನೋಡ್ಕೊತೀನಿ ಹೋಗು. MOR 3456. ಹೇಗೆ ಹೇಗಿತ್ತು ನನ್ ಕುಣಿತ? ಒಳ್ಳೆ ಕಳ್ಳನ್ ತಲೆ ಮೇಲೆ ಹೊಡೆದ ಹಾಗಿತ್ತಲ್ಲ. ನನ್ಗೇನೋ ಹಾಗೆ ಕಾಣ್ತಿಲ್ಲ. ಹಾಗೆ ಕಾಣಿಸ್ತು? ನೀವು ನೀವು ತುಂಬಾ ಒಳ್ಳೆಯವರ ಕಾಣ್ತಿದ್ದೀರಿ. ಏನೊಳ್ಳೆ ಸದಾರಾಮೆ ಪಾಟ್ ಮಾಡ್ತಾ ಇದೆಯಲ್ಲ. ಹೊಟ್ಟೋವು ಹೊಟ್ಟೋವು ನೀರು ನೀರು ಅಂತ ಕೊಟ್ಲಲ್ಲ ಕೈನ, ಹಾಗ ನೀನ್ ನನ್ ಕೊಡ್ಬೇಕು ಅಂತ ಇದೀಯಮ್ಮ? ನಡ, ಅದೆಲ್ಲ ನಮ್ಮ ಹತ್ರ ನಡೆಯೋದಿಲ್ಲ. ಒಳ್ಳೆ ಮಾತಿನಲ್ಲಿ ನನ್ ಸೈಕಲ್ ರಿಪೇರಿ ಚಾರ್ಜ್ ಕೊಟ್ಬಿಡು, ಮಹಾರಾಯಿತಿ ಹೋಗು. ಯಾರು ಬೇಡ ಅಂತ ಅವ್ರು? ನೋಡಿ ನೋಡಿ, ನೀವು ನನ್ನ ಸುಮ್ನೆ ತಪ್ಪಾಗಿ ತಿಳ್ಕೊಂಡ್ಬಿಟ್ರಿ. ನಾನು ನಿಜವಾಗ್ಲೂ ನಟನೆ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇದೀಯ? ನನ್ಗೀಗ ಅನ್ನಿಸ್ತಿದೆ. ಏನ್ ಅನ್ನಿಸ್ತಿದೆ? ನಿಮ್ ಸೈಕಲ್ ಮುರಿದು ಹೋಗಿದ್ರಿಂದ ನಿಮ್ಗೆ ಎಷ್ಟು ತೊಂದರೆ ಆಯ್ತು ಅಂತ. ನಿಮ್ ಸೈಕಲ್ ರಿಪೇರಿ ಚಾರ್ಜ್ ಎಷ್ಟಾಯ್ತು ಅಂದ್ರೆ? 24 ರೂಪಾಯಿ 79 ಪೈಸೆ. ಚಿಲ್ಲರೆ ಯಾಕೆ, 25 ಕೊಡ್ತೀನಿ ಬನ್ನಿ. ಅಯ್ಯಯ್ಯೋ, ನನ್ ಹ್ಯಾಂಡ್ ಬ್ಯಾಗ್ ಮರ್ತು ಬಿಟ್ಟೆ, ದುಡ್ಡು ಅದ್ರಲ್ಲಿ ಇಟ್ಟಿದ್ದೀನಿ. ನೋಡ ನೋಡ, ಈ ಸದಾರಾಮ್ಯ ಪಾರ್ಟ್ ಮಾತ್ರ ನನ್ನ ಹತ್ರ ಮಾಡ್ಬೇಡ ನೀನು. ಅದಿರ್ಲಿ, ಈಗ ನಮ್ಮಿಬ್ಬರನ್ನು ನೋಡಿದ್ರೆ ಹೋಗ್ಬರೋ ಜನ ಏನ್ ಅನ್ಕೊಳ್ತಾರೆ? ಏನ್ ಅನ್ಕೊಳ್ತಾರೆ? ಯಾವನ ಹುಡುಗನ ಜೊತೆಯಲ್ಲಿ ಈ ಹುಡುಗಿ ಇದ್ದಾಳೆ ಅಂತ ಅನ್ಕೊಳ್ಳಲ್ಲ. ಹೌದು, ಅದ್ರಲ್ಲೇನ್ ತಪ್ಪು? ನನ್ನ ಲವ್ ಮಾಡು, ಇಲ್ದಿದ್ರೆ ನೀನು ಖೂನಿ ಮಾಡ್ಬಿಡ್ತೀನಿ ಅಂತ ನನ್ನ ಹೆದರಿಸ್ತಿದ್ದಾನೆ ಸರ್. ಸಾಧಾರಣ ಸಾಧಾರಣ ಅಲ್ಲ ನೀನು. ಹೇಳ್ತೀನಿ ಸರ್, ನಿಮ್ಮನ್ನ ನೋಡ್ಬೇಕು ಅಂತಲೇ ಸ್ಟೇಷನ್ ಹೊರಟಿದ್ದೆ. ಸದ್ಯ ನೀವೇನ್ ಸಿಕ್ಕಿದ್ರಿ? ಮೊದಲೇ ಪರಿಚಯ ಇವತ್ತು ನನಗೆ. ಇವರು ದೊಡ್ಡ ಮನುಷ್ಯನ ಮಗಳನ್ನ ಬಲವಂತವಾಗಿಲ್ಲ ಲವ್ ಮಾಡೋದು. ಅಯ್ಯಯ್ಯ, ನಾನು ಯಾಕ್ರಿ ಆಕೆ ಲವ್ ಮಾಡ್ಲಿ? ನನಗೇನು ಬೇರೆ ಕೆಲಸವೇ ಇಲ್ವೇ? ಬೇಡ ಬೇಡ, ನಾನು ನಿನ್ ಲವ್ ಮಾಡೋದಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಇವಳು. ಇಲ್ಲ, ನಾನು ನಿನ್ ಲವ್ ಮಾಡಲೇಬೇಕು, ನೀನ್ ಇಲ್ಲದೆ ಹೋದ್ರೆ ನನ್ನ ಪ್ರಾಣವೇ ಹೊಟ್ಟು ಹೋಗುತ್ತೆ, ಬಾ ಅಂತ ಹೇಳಿ ಬಲವಂತವಾಗಿ ನನ್ನ ಕಾರ್ನೊಳಗೆ ಕೂರಿಸ್ಕೊಂಡು ಬೀದಿಗೆ ಬೀದಿಗೆ ಸರ್ವೆ ಮಾಡೋ ತರಹ ಕಾರ್ ಓಡಿಸೋದು ಬರದೆ ಸೈಕಲ್ಗೆ ಡ್ಯಾಶು, ಎಲೆಕ್ಟ್ರಿಕ್ ಕಂಬಕ್ಕೆ ಡ್ಯಾಶು, ಹೋಗೋ ಬರೋ ಜನಗಳಿಗೆ ಡ್ಯಾಶು,
ಕಡೆಗೆ ಸರ್ಕಲ್ ನಲ್ಲಿ ನಿಂತಿರೋ ಪೊಲೀಸ್ ನವ್ರ ಡ್ಯಾಶ್ ಹೊಡೆಯೋ ತರಹ ರೈ ರೈ ಅಂತ ಬಿಟ್ಕೊಂಡು ಹೋಗ್ಬೇಕು ಅಂತ ಇದ್ಲಲ್ಲ. ಒಂದು ವೇಳೆ ನನ್ನ ಪ್ರಾಣಕ್ಕೆ ಅಪಾಯವಾಗಿದ್ರೆ ಯಾರ್ರಿ ಜವಾಬ್ದಾರು? ಇವ್ರ ತಾತ್ನೆ. ಆಕೆ ವಿಷಯ ಮಾತ್ರ ಮಾತಾಡು, ತಾತ್ನವ್ರು ಹೋಗ್ಬೇಡ ಆಗುತ್ತಾ? ಆಗ್ಲಿ ಸರ್, ತಮ್ಮ ಮಾತಿನ ಬರ್ತೀನಿ. ಲೈಸೆನ್ಸ್ ಇಲ್ಲದೆ ಕಾರ್ ಓಡಿಸೋ ಇಂಥವ್ರನ್ನ ಮೊದಲು ನೀವ್ ಯಾಕೆ ಅರೆಸ್ಟ್ ಮಾಡಬಾರ್ದು? ನಿನ್ ಮಾತು ಕೇಳಿ ಅರೆಸ್ಟ್ ಮಾಡ್ಬೇಕಲ್ಲ. ಏನಮ್ಮ? ಏನ್ ಸರ್? ನಿನ್ ಲೈಸೆನ್ಸ್ ಅಲ್ಲೇ ಸರ್. ಸರ್, ಇವ್ರ ಮಾತು ನಂಬೇಡಿ ಸರ್. ಆತನ ಮಾತು ಹಾಗಿರ್ಲಿ, ನಿಂದ ಹೇಳು ಲೈಸೆನ್ಸ್ ಅಲ್ಲೇ. ನನ್ ಲೈಸೆನ್ಸ್ ಅದು 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 ಅದನ್ನೇ ನಾನು ಕೇಳ್ತಾ ಇರೋದು, ನಿನ್ ಲೈಸೆನ್ಸ್ ಎಲ್ಲಿ ಅಂತ. ಇಲ್ಲ ಸರ್. ನಾನ್ ಸೆನ್ಸ್ ಮೊದಲೇ ಎಲ್ಲಿ ಬರ್ಡು, ಅದಕ್ಕೂ ಲೈಸೆನ್ಸ್ ಇಲ್ಲ. ನಿನ್ ನಾತಕ ನಾವು ಅರೆಸ್ಟ್ ಮಾಡಬಾರ್ದು ಸರ್. ಸರ್ ಆಗಿರು ಇಲ್ಲ ನೋಡ್ಲಿಲ್ಲ, ಜೇಬ್ನಿಂದ ಪುಸ್ತಕ ತೆಗೆದಿದ್ದು, ಆಗ್ಲೇ ಕಂಪ್ಲೇಂಟ್ ಎಲ್ಲ ಬರ್ದಾಯ್ತು, ಅರೆಸ್ಟ್ ಮಾಡೋದು ಒಂದೇ ಉಳಿದಿರೋದು. ಅಯ್ಯಯ್ಯೋ, ಹಾಗಾದ್ರೆ ತೆಗಿ ಮತ್ತೆ 25 ರೂಪಾಯಿ ಸೈಕಲ್ ಬಾಬತ್ತು. ಅವ್ರನ್ನ ಕಳಿಸ್ಬಿಡು, ಮತ್ತೆ ಆಮೇಲೆ ಕೊಡ್ತೀನಿ. ಹ್ಮ್, ನಡೆಯಮ್ಮ ಪೊಲೀಸ್ ಸ್ಟೇಷನ್ಗೆ. ನಿಮಗೆ ಡ್ರೈವಿಂಗ್ ಬರುತ್ತೀಯೇ? ಬರಲ್ಲ. ಅಯ್ಯಯ್ಯೋ, ನಿಮ್ಗೂ ಬರಲ್ಲ ನನಗೂ ಬರಲ್ಲ ಅಂದ್ಮೇಲೆ ನೀನ್ ತಾನೇ ಡ್ರೈವ್ ಮಾಡ್ಬೇಕು. ಆಮೇಲೆ ಡಬಲ್ ಕ್ರಿಮೆ ಹೋಗ್ಬಿಡ್ತಲ್ಲ ಸರ್. ಒಂದ್ ಕೆಲಸ ಮಾಡಿ, ನಾನು ಇವ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದ್ಬಿಡ್ತೀನಿ. ನೋ ನೋ ನೋ, ಸುಮ್ಮನೆ ನನ್ನ ಜೊತೆಲಿ ಪೊಲೀಸ್ ಸ್ಟೇಷನ್ ಬನ್ನಿ. ಸಾರ್ ಸಾರ್, ನೀವು ಮನಸ್ಸಿಟ್ರೆ ಯಾವ್ದು ಆಗೋಲ್ಲ ಸರ್. ಎಲ್ಲಿ ಪತ್ತೆ? ಮೊದ್ಲು ಅವ್ರನ್ನ ಕಳ್ಸ್ಬಿಟ್ಟು ಬನ್ನಿ, ಹೋಗಿ. ಸಾರ್ ಸಾರ್, ಇನ್ಮೇಲೆ ನೀವು ಇಂಥ ಕೆಲಸ ಮಾಡೋಣ ಅಂತ ಇವ ಪರವಾಗಿ ನಾನು ಗ್ಯಾರಂಟಿ ಕೊಡ್ತೀನಿ ಸರ್. ಎಲ್ಲಿ ಪತ್ತೆ? ಅಯ್ಯೋ, ನಿಮ್ಮ ಮಾಡಿಗೂ ಕೊಡ್ತೀನಿ, ಮೊದ್ಲು ಅವ್ರನ್ನ ಸಾಕ್ಸಿ. ಸಾರ್ ಸಾರ್ ಸಾರ್, ಇನ್ನಿಲ್ಲ ಅಲ್ಲಿ. ಪರವಾಗಿಲ್ವಾ ನಮ್ಮ ಪಾರ್ಟು? ಏ ಪಾಪ, ಮೈ ಕೈಲ ನಡುಗ್ತಾ ಇದೆ ಕಣೋ ಅವಳಿಗೆ. ಲೇ, ಹುಡುಗಿ ಮುಖ ನೋಡ್ಬಿಟ್ಟು ಟೋಪಿ ಬಿದ್ಬಿಟ್ಟಿಯ, ಆಮೇಲೆ ಏನೋ ಮಾಡಕ್ಕೋ ಏನಾಗ್ಬಿಟ್ಟಾತು. ಮೊದಲು 25 ರೂಪಾಯಿ ಕಿತ್ಕೋ. ಏಯ್ ಕಮಾನ್ ಕಮಾನ್. ಏನಮ್ಮ ಈ ಹುಡುಗ ಹೇಳಿದಲ್ಲ ಅಂತ ನೀನ್ ಬಿಡ್ಬೇಕಾಗಿದೆ. ಇನ್ನೊಂದ್ಸಾರಿ ಲೈಸೆನ್ಸ್ ಇಲ್ಲದೆ ಕಾರ್ ಓಡಿಸ್ತೀಯೋ, ಒಂದು ಎರಡು ಮೂರು ಅಂತ ಕಂಪ್ಲೇಂಟ್ ಅನ್ಸ್ಬೇಕಾಗುತ್ತೆ. ಹುಷಾರ್, ವಾರನ್ ಮಾಡಿದೀನಿ. ತುಂಬಾ ಥ್ಯಾಂಕ್ಸ್ ಸರ್. ಎಲ್ಲಾನು 25? ನಾನ್ ನಿಮಗೆ ಎಷ್ಟು ತೊಂದರೆ ಕೊಟ್ಟರು ಅದನ್ನೆಲ್ಲ ಮರೆತು ಕೊನೆಗೆ ನೀವು ನನಗೆ ಉಪಕಾರ ಮಾಡಿದ್ರಲ್ಲ, ತುಂಬಾ ಥ್ಯಾಂಕ್ಸ್. ನಿಮ್ ತೊಂದರೆ ನನಗೊಂಥರ ತಮಾಷೆ ಆಗಿತ್ತು, ಅದಿಷ್ಟು ಬೇಗ ಮುಗಿದು ಹೋಗ್ತಾ ಇದೆಯಲ್ಲ ಅಂತ ಮನಸ್ಸು ಒಂಥರ ಕಷ್ಟ ಆಗ್ತಾ ಇದೆ. ತಗೊಳ್ಳಿ, ನನ್ನ ಸೈಕಲ್ ರಿಪೇರಿ ಮಾಡ್ತಿದ್ರೆ ಬಿಲ್ಲು. ಲವ್ ಲೆಟ್ರು ಅಂತ ಮೊನ್ನೆ ನನ್ನ ಸೈಕಲ್ ಬಿಲ್ ಹರಿದೆ, ಈ ದಿನ ಲವ್ ಲೆಟ್ರೇ ಬರೆದಿದ್ದೀನಿ. ನಾಳೆ ಸಂಜೆ 6 ಗಂಟೆಗೆ ಲಾಲ್ಬಾಗ್ನಲ್ಲಿ ಸಂಧಿಸು, ನಿನ್ನೊಂದಿಗೆ ಮನಸಾರ ಮಾತನಾಡಬೇಕು. ಇತಿ ನಿನ್ನವ ಶ್ರೀಧರ್. ಕಾರ್ ನಂಬರ್ ನೋಟ್ ಮಾಡ್ಕೊಂಡ್ಯಾ? ಕಂಪ್ಲೇಂಟ್ ಕೊಟ್ಟಿಯಾ? ನಾನ್ ಕಂಪ್ಲೇಂಟ್ ಕೊಡೋದು ಹಾಗಿರ್ಲಯ್ಯ, ಅವಳೇ ನನ್ನ ಮೇಲೆ ಸಿಕ್ಕಾಬಿಟ್ಟ ರೇ ಕೊಂಡ್ಕೊಂತೀನಿ. ನಾನ್ ಸುಮ್ಮನೆ ಬಿಟ್ನಾ? ಲೇ ಹುಡುಗಿ, ಹುಡುಗಿ, ನಾನ್ ನಿನ್ನ ಹತ್ರ ಸೈಕಲ್ ರಿಪೇರಿ ಚಾರ್ಜ್ ವಸೂಲು ಮಾಡೇ ಮಾಡ್ತೀನಿ ಅಂತ ಹಠ ಕಟ್ಕೊಂಡ್ ಬಂದ್ಬಿಟ್ಟೆ. ನೀನು ಆ ಹುಡುಗಿ ಹಾಗಿದ್ದಾಳೆ ತರ ತೆಳ್ಳಿಗೆ ಬೆಳ್ಳಿಗೆ ಕುಳ್ಳಿಗೆ ಕುಳ್ಳಿಗೆಲ್ಲ ಉದ್ದವಾಗಿದ್ದಾಳೆ. ಕಾರ್ ನಂಬರ್? ಕಾರ್ ನಂಬರ್ MYR 3456. MYR 3456. ಅವಳೇ ಯಾರು? ಅವಳು 3456. ಅವಳೇ 3456. ಎಲ್ರಿಗೂ ಗೊತ್ತಯ್ಯ ಅವಳು. ನನಗೆ ಗೊತ್ತಯ್ಯ, ಈ ತರ ಡ್ಯಾಶ್ ಹೊಡೆದು ಹೊಡೆದು ಆಕ್ಸಿಡೆಂಟ್ ಮಾಡ್ತಾನೆ ಇರ್ತಾಳೆ. ಇವತ್ತು ನನಗೆ ಅವಳು ಸಿಕ್ಕಿ ಸೈಕಲ್ ಡ್ಯಾಶ್ ಹೊಡೆದು ನಾವು ಪೊಲೀಸ್ ಹಿಡ್ಕೊಡ್ತೀನಿ ಅಂತ ಹೇಳಿದ್ಲು. ಈಗ ನೀನೊಂದು ಕೆಲಸ ಮಾಡು. ಮತ್ತೆ ಏನ್ ಮಾಡ್ಲಿ? ಯಾಕಯ್ಯ ಗಾಬರಿ ಆಗ್ತೀಯ? ಅವಳು ಎಲ್ಬೋರ್ಡು, ಎಲ್ಬೋರ್ಡ್ ಲೈಸೆನ್ಸು ಕೂಡ ತಗೊಂಡಿಲ್ಲ. ಈಗ ನೀನು ಅವಳ ಹತ್ರ ಹೋಗಿದ್ದೆ ತಮಾಷೆಯಾಗಿ ಮಾತಾಡ್ತಾ 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 ಹೇಗೆ ಹಾಗೋ ಏನೋ, ನನ್ನ ಸೈಕಲ್ ರಿಪೇರಿ ದುಡ್ಡು ಗಿಟ್ಟಿದ್ರೆ ಸರಿ.